ಚಿರು ಸರ್ಜಾ ಎಲ್ಲರನ್ನು ಬಿಟ್ಟು ಹೋಗಿ 10 ದಿನ ಕಳೆದು ಹೋಯಿತು. ಸಮಯ ಎಷ್ಟು ಬೇಗ ಓಡುತ್ತಿದೆ ಎಂದರೆ ನೆನ್ನೆ ಮೊನ್ನೆಯಷ್ಟೇ ಆ ಕಠಿಣ ದಿನಗಳನ್ನು ನೋಡುತ್ತಿದ್ದೇವೇನೋ ಎನಿಸುತ್ತಿದೆ. ಚಿರು ಅಗಲಿಕೆಯಿಂದಾಗಿ ಈಗಾಗಲೇ ಕುಟುಂಬ ಸಾಕಷ್ಟು ನೋವು ಅನುಭವಿಸುತ್ತಿದೆ. ಆದರೆ ಆ ವಿಧಿಯಾಟದ ಮುಂದೆ ಬೇರೇನು ದೊಡ್ಡದಲ್ಲ ಎಂಬ ವಿಚಾರ ಮಾತ್ರ ಎಲ್ಲರಿಗೂ ಮನದಟ್ಟಾಗಿದೆ. ನಮ್ಮ ಕುಟುಂಬ ಈ ರೀತಿಯ ಕಷ್ಟವನ್ನು ಎದುರಿಸುತ್ತದೆ ಎಂದು ಕನಸು ಮನಸ್ಸಿನಲ್ಲೂ ಊಹಿಸಿರಲಿಲ್ಲ ಎಂದು ಅರ್ಜುನ್ ಸರ್ಜಾ ಅವರು ಹೇಳಿಕೊಂಡಿದ್ದಾರೆ. ಆದರೆ ಮಾಡಬೇಕಾದ ಕಾರ್ಯಗಳನ್ನು ಮಾಡಲೇಬೇಕಿರುವುದರಿಂದ ಚಿರಂಜೀವಿ ಅವರ 11ನೇ ದಿನದ ಪುಣ್ಯ ಕಾರ್ಯವನ್ನು ಅಂತ್ಯ ಸಂಸ್ಕಾರ ನಡೆದ ಕನಕಪುರ ರಸ್ತೆಯ ನೆಲಗೋಳಿ ಬಳಿಯ ಧ್ರುವ ಸರ್ಜಾ ಅವರ ಬೃಂದಾವನ ಫಾರ್ಮ್ನಲ್ಲಿ ಬುಧವಾರ ಬೆಳಿಗ್ಗೆ 10:30ಕ್ಕೆ ನೆರವೇರಿಸಲಾಗುವುದು ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಯಕ್ಕೆ ಮಾಧ್ಯಮ ಮಿತ್ರರನ್ನ ಆಹ್ವಾನಿಸಿದ್ದಾರೆ. ಆದರೆ ಇದು ಕುಟುಂಬದ ಖಾಸಗಿ ಕಾರ್ಯವಾದ್ದರಿಂದ ಕ್ಯಾಮರಾ ತರಬೇಡಿ ಎಂದಿದ್ದಾರೆ. ಅಂದರೆ ಯಾರೂ ಫೋಟೋ ತೆಗೆಯಬೇಡಿ ಎಂದು ಸೂಕ್ಷ್ಮವಾಗಿ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಅಂತಿಮ ಸಂಸ್ಕಾರದ ವೇಳೆ ಅಭಿಮಾನಿಗಳು ಹೆಚ್ಚಾದ್ದರಿಂದ ಈಗ ಸದ್ಯಕ್ಕೆ ಇರುವ ಕೊರೋನಾ ನಿಯಮಗಳು ಉಲ್ಲಂಘನೆಯಾಗಿದ್ದವು. ಆದರೆ ಸಾವಿನ ಮನೆಯಲ್ಲಿ ಅದನ್ನು ಮಾತನಾಡುವುದು ಮಾನವೀಯತೆಯಲ್ಲ ಎಂಬುದನ್ನ ಅರಿತು ಪೊಲೀಸ್ ಮುಖ್ಯಸ್ಥರು ಇದೀಗ ಆ ವಿಚಾರವನ್ನ ಸರ್ಜಾ ಕುಟುಂಬಕ್ಕೆ ತಿಳಿಸಿದ್ದು 11ನೇ ದಿನದ ಕಾರ್ಯವನ್ನು ಕುಟುಂಬಸ್ಥರು ಮಾತ್ರ ನೆರವೇರಿಸುವ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಈ ಕಾರ್ಯದಲ್ಲಿ ಸರ್ಕಾರದ ಅಷ್ಟು ನಿಯಮಗಳನ್ನು ಪಾಲಿಸಿ ಕಾರ್ಯ ಮುಗಿಸುವುದಾಗಿ ತಿಳಿಸಿದ್ದಾರೆ. ನಿಜಕ್ಕೂ ಇದು ವಿಧಿಯಾಟವೇ ಸರಿ. 35 ವರ್ಷದ ಮಗ ವಾರದ ಹಿಂದೆ ಇದ್ದವನು ಈಗ ಇಲ್ಲ ಎಂದರೆ ಆ ತಾಯಿಗೆ ಅದೆಷ್ಟು ನೋವಾಗಿರಬೇಡ. ತಾನು ಜನ್ಮ ಕೊಟ್ಟ ಮಗನಿಗೆ ತಾನೇ ಈ ಅಂತಿಮ ಸಂಸ್ಕಾರ ಮಾಡಬೇಕಾಯಿತೆಂದು ಆ ತಂದೆ ಅದೆಷ್ಟು ಕೊರಗಿರಬೇಡ. ಪ್ರತಿ ಮಾತಿನಲ್ಲೂ ನಮ್ಮಣ್ಣ ನಮ್ಮಣ್ಣ ಎನ್ನುತ್ತಿದ್ದ ಧ್ರುವರ ಮನಸ್ಸಿನ ನೋವು ನಿಜಕ್ಕೂ ಹೇಳತೀರದಾಗಿದೆ. ಇನ್ನು ಮೇಘನಾರ ಈಗಿನ ಸಂದರ್ಭ ಯಾವ ಶತ್ರುವಿಗೂ ಬೇಡ. ಒಡಲಲ್ಲಿನ ಪುಟ್ಟ ಕಂದನ ಮೂಲಕ ಚಿರು ಮತ್ತೆ ಹುಟ್ಟಿ ಬಂದು ನೋವನ್ನು ಕಡಿಮೆ ಮಾಡುವಂತಾಗಲಿ. ಚಿರು ಆತ್ಮಕ್ಕೆ ಶಾಂತಿ.